ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಮಕರ ಸಂಕ್ರಾಂತಿಯ ಫಲಾಫಲಗಳನ್ನ ನೋಡೋಕ್ಕೆ ಹೋದಾಗ ಈ ರಾಶಿಯ ನಕ್ಷತ್ರ ಸ್ವಾತಿ ನಕ್ಷತ್ರ ವಿಶಾಖ ನಕ್ಷತ್ರದ್ದು ತುಲಾರಾಶಿಗೆ ಒಳಪಡ್ತಕ್ಕಂಥವರು ಕೂಡ ಆಗಿರ್ತಾರೆ ಈ ರಾಶಿಯವರಿಗೆ ಹತ್ತನೇ ದೃಷ್ಟಿ ಇರ್ತಕ್ಕಂಥ ಸೂರ್ಯ ಭಗವಾನರು ಹಾಗೆ ಹನ್ನೊಂದರ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ ಭಗವಾನರು ನಾಲ್ಕರಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಸಾಕಷ್ಟು ಅರ್ಧಂಬರ್ಧ ಆಗಿರ್ತಕ್ಕಂಥ ಮನೆ ಕಂಪ್ಲೀಟ್ ಆಗ್ತಕ್ಕಂಥ ಯೋಗ ಅದರ ಜೊತೆಗೆ ಇಲ್ಲಿವರೆಗೂ ಸಹ ಇವರಿಗೆ ಅರ್ಧ ಅಷ್ಟಮ ಶನಿ ಕೂಡ ಇತ್ತು ಅದು ಹದಿನೇಳನೇ ತಾರೀಕು ಬದಲಾವಣೆ ಆಗ್ತಾ ಇರತಕ್ಕಂಥ ಪರ್ವ ಕಾಲ ಕೂಡ ಇದಾಗಿರುತ್ತೆ ಮುಂದಿನ ದಿನಗಳಲ್ಲಿ ಗುರುಬಲ ಬೇರೆ ತುಲಾರಾಶಿಯವರಿಗೆ ಬರ್ತಾಯಿದೆ ಹಾಗಾಗಿ ಮಕರ ಸಂಕ್ರಾಂತಿಯ ಫಲ ತುಲಾರಾಶಿಯವರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಸಂತೋಷಗಳನ್ನು ಉಂಟು ಮಾಡ್ತಕ್ಕಂಥ ಯೋಗ ವೃತ್ತಿ ಜೀವನದಲ್ಲಿ ಒಂದು ಊರ್ಧ್ವಮುಖವಾಗಿ ಬೆಳೀತಕ್ಕಂಥ ಯೋಗ ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ ಹೊಸ ಹೊಸ ಕೆಲಸಗಳಿಗೆ ಪ್ರಾರಂಭ ಮಾಡಕ್ಕೆ ಹೋಗ್ತೀರ ಗುತ್ತಿಗೆದಾರರಿಗೆ ತುಂಬ ಶುಭ ಆಗುತ್ತೆ ರಾಜಕಾರಣಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಆ ಥರದ ನಿರ್ಧಾರ ರಾಜಕಾರಣಿಯವರು ಈ ತುಲಾರಾಶಿಯವರು ತಗೊಳ್ಳೋಕೆ ಹೋಗಬೇಡಿ ಅದರಿಂದ ಸಾಕಷ್ಟು ಸಂಕಟಗಳಿಗೆ ತಾವು ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಅಣ್ಣ ಸಂಬಂಧಿರ ಜೊತೆ ಸ್ವಲ್ಪ ಚೆನ್ನಾಗಿರಿ ಸಣ್ಣ ಪುಟ್ಟ ವೈರತ್ವ ಕೂಡ ಉಂಟಾಗ್ತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ ಮಹಿಳೆಯರಿಗೆ ತುಂಬ ಶುಭ ಆಗುತ್ತೆ ಆಹಾರದ ವಿಷಯದಲ್ಲಿ ಜಾಗೃತಿಯಾಗಿರಬೇಕಾಗಿರುತ್ತೆ ತುಲಾರಾಶಿಯವರು ಸ್ವಲ್ಪ ವಿಷಾಹಾರ ಅಂದರೆ ಇಲ್ಲೋ ಒಂದು ಕಡೆ ಫುಡ್ ಪಾಯ್ಸನ್ ಆಗ್ತಕ್ಕಂಥ ಸಾಧ್ಯತೆ ತುಲಾರಾಶಿಯವರಿಗಿರುತ್ತೆ ಹಾಗಾಗಿ ಜಾಗೃತಿಯಾಗಿದ್ದೆ ಆದರೆ ತುಂಬನೇ ಶುಭ ಆಗುತ್ತೆ ಪ್ರಯಾಣಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕಗಳು ಕೂಡ ಬರ್ತಕ್ಕಂಥ ಯೋಗ ವೃತ್ತಿಯಲ್ಲಿ ಚೆನ್ನಾಗಿರುತ್ತೆ ಯೋಗ ಇರತಕ್ಕಂಥ ಕಾಲ ಕೂಡ ಈ ಒಂದು ತುಲಾರಾಶಿಯವರಿಗಾಗಿರುತ್ತೆ ಸರ್ಕಾರಿ ನೌಕರರಿಗೂ ಶುಭ ಆಗುತ್ತೆ ಈ ರಾಶಿಯವರು ಓಂ ಆದಿತ್ಯಾಯ ನಮಃ ಓಂ ಆದಿತ್ಯಾಯ ನಮಃ ಈ ಮಂತ್ರವನ್ನು ಜಪ ಮಾಡಿಕೊಂಡು ಸಾಧ್ಯವಾದಷ್ಟು ಶಿವನ ದೇವಸ್ಥಾನವನ್ನು ಭೇಟಿ ಕೊಡಿ ಬಿಲ್ವ ಪತ್ರೆಯನ್ನು ಶಿವನಿಗೆ ಅರ್ಪಣೆ ಮಾಡಿದ್ದೆ ಆದರೆ ಸಾಕಷ್ಟು ಶುಭ ಫಲಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಈ ತುಲಾರಾಶಿಯವರಿಗೆ ಮಕರ ಸಂಕ್ರಾಂತಿಯ ಫಲದಿಂದ ತುಂಬನೇ ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗೆ ಇರುತ್ತೆ